ಮಹಾಚುನಾವಣೆ ಮಿನಿ ರಿಸಲ್ಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಬ್ರಿಜೇಶ್ ಕಾಳಪ್ಪನವರೇ, ಇಲ್ಲಿ ತಜ್ಞರು ಒಬ್ರು, ತಜ್ಞರು ಇಬ್ರು, ತಜ್ಞ ಒಂದು, ತಜ್ಞ ಎರಡು, ಎರಡೂ ಲೆಕ್ಕ ಹಾಕೊಳ್ತಾ ಹೋದ್ರು ಕೂಡ ಎಲ್ಲಿಯೂ ಬಿಜೆಪಿಗೂ ಕ್ಲಿಯರ್ ಮೆಜಾರಿಟಿ ಕೊಡ್ತಾ ಇಲ್ಲ, ಕಾಂಗ್ರೆಸ್ಗೂ ಕ್ಲಿಯರ್ ಮೆಜಾರಿಟಿ ಕೊಡ್ತಾ ಇಲ್ಲ. ನೀವು ಹೇಳದಂತೆ ಬಿಜೆಪಿ ವಿರುದ್ಧವಾಗಿ ಸ್ಟ್ರಾಂಗ್ ರಾಷ್ಟ್ರೀಯ ಪಕ್ಷ ಅಂತ ಹೇಳಿದ್ರೆ ಕಾಂಗ್ರೆಸ್, ಮೋದಿ ಬೇಡ ರೀ, ಏನೇನೋ ಭರವಸೆ ಕೊಟ್ಟಿದ್ರು, ಆಶ್ವಾಸನೆ ಕೊಟ್ಟಿದ್ರು, ಬೇಡ ಅಂತ ಡಿಸೈಡ್ ಮಾಡಿದ್ಮೇಲೆ ನಿಮ್ಮನ್ನು ಅಪ್ಕೊಳ್ಬೇಕಾಗಿತ್ತು ಮತದಾರ, ಅದು ಆಗ್ತಾ ಇಲ್ಲ. ಇಲ್ಲಿ ಏನಿದ್ರು ಇತರರು, ನೀವಿಬ್ಬರೂ ಬೇಡರಿ ನಮಗೆ ಅಂಥೇಳಿ ಇತರರ ಕಡೆ ಮತದಾರ ಹೋಗ್ತಿರೋ ಸುಳಿವಿದೆ. ಇತರರನ್ನ ಎಷ್ಟು ಚಾಣಾಕ್ಷತನದಿಂದ ನೀವು ಬಿ ಜೆ ಪಿಯವರು ಸೆಳೀತಿರೋ ಅದ್ರ ಮೇಲೆ ಸರ್ಕಾರ ರಚನೆ ಆಗುತ್ತೆ ಅಂಥೇಳಿ ಇವರ ಅಬ್ಸರ್ವೇಷನ್ ಇದೆ. ಇಲ್ಲಿ ನೋಡಿ ರಮಕಾಂತ್, ನಾನು ಒಂದು ವಚನ ಹೇಳ್ತೀನಿ ನಿಮಗೆ. ಇವತ್ತು ಜನ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಓಕೆ, ಮೋದಿ ಸಾಹೇಬರ ಸರ್ಕಾರ ಸರಿಯಿಲ್ಲ ಅಂತ ಅನ್ನೋದು. ಸೊ ಅದು ಯಾರಿಗೆ ಆಲ್ಟರ್ನೇಟಿವ್ ಯಾರಿಗೆ ಕೊಡ್ತಾರೆ ಅನ್ನೋಂಥದ್ದು ಅದು ಪ್ರಶ್ನೆ. ಓಕೆ, ಸೊ ಹೆಚ್ಚಾಗಿ ನಮ್ಮ ಪ್ರಕಾರ ಕಾಂಗ್ರೆಸ್ ಪಕ್ಷ ಕೊಡ್ಬೋದು, ಬಟ್ ಬೇರೆ ಬೇರೆ ಪಕ್ಷಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ತುಂಬ ಬಲಿಷ್ಠವಾಗಿವೆ. ಇವಾಗ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ವೋಟ್ ಶೇರ್ ಇರುವಂಥದ್ದು ಕೇವಲ 8-9%, BSP ಮತ್ತು SP ವೋಟ್ ಶೇರ್ ಇರುವಂಥದ್ದು 48%, BJP ವೋಟ್ ಶೇರ್ ಇರುವಂಥದ್ದು 37%. ಸೊ ನ್ಯಾಚುರಲಿ SP ಮತ್ತು BSP ಒಂದಾದಾಗ ಅದು ಇಟ್ ಬಿಕಮ್ಸ್ ಎ ವೆರಿ ಸ್ಟ್ರಾಂಗ್ ಅಲಯನ್ಸ್. ಒಂದು ಎರಡನೇದು, ನೀವು ಬಿಹಾರ್ ತಗೊಂಡಾಗ, ಬಿಹಾರ್ ತಗೊಂಡಾಗ ಅದು ಮತ್ತೆ JDU BJP ಜೊತೆ ಹೋಗಿದೆ, ಬಟ್ ಈಗಾಗ ಏನಾಗಿದೆ ಜಿತಿನ್ ರಾಮ್. ನನ್ನ ಪ್ರಶ್ನೆಗೆ ಬರ್ತಾ ಇಲ್ಲ ನೀವು. ನನ್ನ ಪ್ರಶ್ನೆ ಇಮ್ಮಿಡಿಯೇಟ್ BJPಗೋ ನರೇಂದ್ರ ಮೋದಿ ಅವ್ರಿಗೋ ರಿಪ್ಲೇಸ್ಮೆಂಟ್ ಕಾಂಗ್ರೆಸ್ ಅಥವಾ ರಾಹುಲ್ ಗಾಂಧಿ ಅವ್ರು ಯಾಕಾಗ್ತಾ ಇಲ್ಲ? ಆತರ ಇವರು ಎಲೆಕ್ಟ್ರೇಟ್ ಯೋಚನೆ ಮಾಡಲ್ಲ. ಓಕೆ, ಮತದಾರರು ಹಾಗೆ ಯೋಚನೆ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಕಳೆದ ಸರ್ತಿ, ಇವಾಗ ಎಲ್ಲ ತುಂಬಾ ಜನ ಹೇಳ್ತಾರೆ ಮೋದಿ ಸಾಹೇಬ್ ತುಂಬಾ ವಿಜೃಂಭಣೆಯಿಂದ ಗೆದ್ದು ಬಂದ್ರು ಅಂತ. ಹಾಗಲ್ಲ, ನನ್ನ ಲೆಕ್ಕದಲ್ಲಿ 2014 ಮೋದಿ ಸಾಹೇಬ್ ಗೆಲ್ಲಿಲ್ಲ, ಕಾಂಗ್ರೆಸ್ ಸೋಲ್ತು. ಯಾಕೆಂತ ಹೇಳಿದ್ರೆ ಸತತವಾಗಿ 2011 ಅಣ್ಣಾ ಹಜಾರೆ ಆಗಲಿ ಅಥವಾ 2G 3G ಹಗರಣಗಳು ಅದು ಇದು ಅಂತೆಲ್ಲ ಹೇಳಿ ಇವ್ರು ಏನೇನೋ ಪ್ರಚಾರ ಮಾಡಿದ್ರು, ಆ ಕಾರಣದಿಂದ ಕಾಂಗ್ರೆಸ್ ನಂಬರ್ ಇಳಿತು. ಸರ್ ಆಯ್ತು ಸರ್, ಕಾಂಗ್ರೆಸ್ ಪಾರ್ಟಿ ಬಿಟ್ಬಿಡ್ತೀನಿ ನಾನು, BJP ಪಾರ್ಟಿನೂ ಬಿಟ್ಬಿಡ್ತೀನಿ. ಇಲ್ಲಿ ನೋಡಿ, NDA ಅಂತಾನೆ ಕನ್ಸಿಡರ್ ಮಾಡೋಣ, ನ್ಯಾಷನಲ್ ಡೆಮೊಕ್ರಾಟಿಕ್ ಅಲಯನ್ಸ್ 234. ಸರ್ ಇವ್ರೇನು ಸರ್ಕಸ್ ಮಾಡಿದ್ರು, ಈಗಿರುವ ಪಕ್ಷಗಳೊಂದಿಗೆ ಸರ್ಕಾರ ಮಾಡಿಬಿಡ್ತೀನಿ ಅಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದಿಸ್ ಸೆಫಾಲಜಿಸ್ಟ್ ಆಗಲೂ ಗೌರ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. UPA ಅಂತ ಕನ್ಸಿಡರ್ ಮಾಡೋಣ, ಬರೀ ಕಾಂಗ್ರೆಸ್ ಅಲ್ಲ, ಇಡೀ ಒಕ್ಕೂಟ ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ನಿಮ್ಮನ್ನು ಕನ್ಸಿಡರ್ ಮಾಡಿಕೊಂಡ್ರು 169 ಇದೆಯಲ್ಲ ಸರ್, ಯಾಕೆ? ನೋಡಿ, ನೀವು ಎಲ್ಲ ಮೈತ್ರಿಗಳು ಸೇರಿ. ಇಲ್ಲ, ಮೊದಲನೇದಾಗಿ ಒಂದು ವಿಚಾರ ನೋಡೋಣ. ಓಕೆ, ಲೆಟ್ಸ್ ಲುಕ್ ಎಟ್ ದ ಪ್ರೆಸೆಂಟ್ ಫಿಗರ್. 282 BJP ಇದೆ, ಆಯ್ತಾ, ಅದು ಕೋರ್ಸ್ ಕಮ್ಮಿ ಆಗಿದೆ, 267 ಆಗಿದೆ, ಯಾಕಂದ್ರೆ ಸತತವಾಗಿ ಎಲ್ಲ ಬೈ ಎಲೆಕ್ಷನ್ ಸೋತ್ಕೊಂಡು ಬಂದಿದ್ದಾರೆ. ಓಕೆ, ಆಯ್ತಾ, ಸೊ 282. ಆಮೇಲೆ NDA ಎಷ್ಟಿತ್ತು? 40. ಓಕೆ, ಅಂದ್ರೆ 321 ಟೋಟಲ್ ಅಲ್ಲ, 321 ಇದ್ದಿದ್ದು ಹಳೆ ಲೋಕಸಭಾದಲ್ಲಿ. BJPಗೆ ಅದರಲ್ಲಿ 282 ಇತ್ತು. ಈ ಸತಿ ಏನಾಗಿದೆ, ಚಂದ್ರಬಾಬು ನಾಯ್ಡು ಅವ್ರು ಬಿಟ್ಟು ಹೋಗಿದ್ದಾರೆ. ಓಕೆ, ಆಯ್ತಾ, ಬಟ್ ಜೊತೆಗೆ ಇವ್ರು ಸೇರ್ಕೊಂಡಿದ್ದಾರೆ, ಯಾರು, ನಿತೀಶ್ ಕುಮಾರ್ ಸೇರ್ಕೊಂಡಿದ್ದಾರೆ. ಜೊತೆಗೆ ಒಂದು RSP ಬಿಟ್ಟೋಗಿದೆ, ಅಪ್ನದಳು ಒಂದು ಸ್ಪ್ಲಿಟ್ ಆಗಿದೆ, ಆಯ್ತಾ. ಸೊ ಹೆಚ್ಚು ಕಮ್ಮಿ ಅವ್ರ ಸ್ಟ್ರೆಂತ್ ಅಷ್ಟೇ ಇರುತ್ತೆ. ಓಕೆ, ಎಷ್ಟು NDAದು ಅಂದ್ರೆ ಹೆಚ್ಚು ಕಮ್ಮಿ ಒಂದು 40-30 ಅಷ್ಟೇ ಇರುತ್ತೆ, ಆಯ್ತಾ. ಕಾಂಗ್ರೆಸ್ ಪಕ್ಷಕ್ಕೆ ಕಳೆದ ಬಾರಿ ಎಷ್ಟು ಬಂದಿತ್ತು? 44. ಜೊತೆಗೆ ಅವ್ರ ಅಲೈನ್ಸ್ಗೆ ಎಲ್ಲರೂ ನಿರ್ಣಾಮ ಆಗೋದ್ರು, ಎಲ್ಲ DMK ಇಂದ ಹಿಡಿದು ಮತ್ತೆ NCP ಇಂದ ಹಿಡಿದು ಎಲ್ಲ ನಿರ್ಣಾಮ ಆಗೋಯ್ತು. ಸೊ ಆ ಕಾರಣದಿಂದ ನಮ್ಮ ನಂಬರ್ಸ್ ಬರಲಿಲ್ಲ. ಆಲ್ಟರ್ನೇಟಿವ್ ಆಗಿ ವಾಮನಾಚಾರ್ಯರೇ, ಬರೀ ನಿಮ್ಮ ಅಂದಾಜು ಇದ್ದಿರಬಹುದೇನೋ, 250 BJP ಬರಬಹುದು, ಉಳಿದಂತೆ ಅಲಯನ್ಸ್ ಪಾರ್ಟಿಗಳೆಲ್ಲ ಸೇರಿಕೊಂಡು 300+ ಬರಬಹುದು, ಇಡೀ ಒಕ್ಕೂಟಕ್ಕೆ ಜಯಗಳಿಸಬಹುದು ಅಂತೇಳಿ ಕೆಲವರು ಮಾತನಾಡ್ತಾ ಇದ್ದಾರೆ. ಅದರಾಚೆ ಹೇಳ್ತಾ ಇದ್ದೀನಿ, ಒಕ್ಕೂಟಗಳನ್ನೇ ಕನ್ಸಿಡರ್ ಮಾಡಿದ್ರೂ ಕೂಡ ಕ್ಲಿಯರ್ ಮೆಜಾರಿಟಿ ಇಲ್ಲ. ಇಡೀ ಈ ಅಂಕಿ ಸಂಖ್ಯೆಗಳು ತೋರಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಥರ್ಡ್ ಫ್ರಂಟ್ ಅಥವಾ ಇತರ ಪಕ್ಷಗಳ ಒಂದು ಕೂಟ, ಹೆಸರು ಏನಾದರೂ ಇಡಿ, ತೃತೀಯ ರಂಗವೋ ಚತುರ್ಥ ರಂಗವೋ ಅಥವಾ ಪಂಚಮ ರಂಗವೋ ಏನು ಬೇಕಾದ್ರೂ ಇಟ್ಕೊಳ್ಳಿ, ಅದು ಬೇರೆ ಪ್ರಶ್ನೆ. ಯಾಕೆ ಈ ರೀತಿಲಿ ಆಗ್ತಾ ಇದೆ ಅಂತ ಹೇಳಿ? ಮೊದಲನೇದ್ದು, ನಾನು ಸೆಫಾಲಜಿಸ್ಟ್ ಅಲ್ಲ. ನಾನು ಇಲ್ಲಿ ಬಂದು ಕೂತ್ಕೊಂಡಿರೋದು BJPಯ ಆಫಿಷಿಯಲ್ ವಕ್ತಾರನಾಗಿ. ಓಕೆ, ಯಾವುದೇ ಒಂದು ಯುದ್ಧದಲ್ಲಿ ಸೋಲು ಮೊದಲು ಮನಸ್ಸಿನಲ್ಲಿ ಆಗುತ್ತೆ, ಆ ಸೋಲು ಆಮೇಲೆ ನಿಮ್ಮ ಕೃತಿಯಲ್ಲಿ, ನಿಮ್ಮ ಮಾತಿನಲ್ಲಿ, ನಿಮ್ಮ ಆಯುಧಗಳಲ್ಲಿ ವ್ಯಕ್ತ ಆಗುತ್ತೆ. ನಾವು ಅದನ್ನು ಒಪ್ಪಿಕೊಂಡಿಲ್ಲ. ನಾವು ಇವತ್ತಿಗೂ ಮನಸ್ಸಿನಲ್ಲಿ ದೃಢವಾಗಿರೋದು ಏನು ಅಂದರೆ, ಕಮ್ಮಿ ಬಂದರೆ ಏನು ಮಾಡ್ತೀರಿ, ನೀವು ಮಾಯಾವತಿ ಜೊತೆ ಹೋಗ್ತಿರೋ, ಮುಲಾಯಂ ಸಿಂಗ್ ಜೊತೆ ಹೋಗ್ತಿರೋ, ಅವರ ಮಗನ ಜೊತೆ ಹೋಗ್ತಿರೋ,
ಅಥವಾ ನೀವು ಪಶ್ಚಿಮ ಬಂಗಾಳದಲ್ಲಿ ದೀದಿ ಜೊತೆ ಹೋಗ್ತಿರೋ, ಈ ಪ್ರಶ್ನೆಗಳು ನಮ್ಗೆ ಎಂದೂ ತಲೆಯಲ್ಲಿ ಬರೋದೇ ಇಲ್ಲ. ಯಾಕೆ ಅಂದರೆ ನಮ್ಮ ಗುರಿ ಇರೋದು 300 ಜಾಸ್ತಿ ಆಸ್ ಎ ಸಿಂಗಲ್ ಪಾರ್ಟಿ ನಾವು ಬರ್ತೇವೆ, ಬರಬೇಕು ಅಂತ ಇಟ್ಕೊಂಡ ನಂತರ ಅದನ್ನು ನಿಜವಾಗ್ಲೂ ನಂಬಬೇಕು. ನಾವು ನೀವು ನಂಬದೇ ಇರೋದನ್ನ ಹೇಳ್ತಾ ಹೋಗೋಕ್ಕಾಗಲ್ಲ. ನಾನು ಇಷ್ಟು ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ಯಾವಾಗ ಹೇಳ್ತಾ ಇದ್ದೇನೆ, ನಾವು 300 ಹೆಚ್ಚಿಗೆ ಸೀಟನ್ನು ಭಾರತದಲ್ಲಿ ಬರ್ತೇವೆ. ಓನ್ಲಿ ಬಿಜೆಪಿ, ಬಿಜೆಪಿ ಮಾತ್ರ, ಬಿಜೆಪಿ ಮಾತ್ರ ಬರ್ತೇವೆ. ಆಗ್ಬಹುದು 5-10-20 ಆಚೆ ಈಚೆ ಆದರೂ ಕೂಡ ಆಸ್ ಎ ಸಿಂಗಲ್ ಪಾರ್ಟಿ ವಿಲ್ ಬಿ ಇನ್ ಎ ಪೊಸಿಷನ್ ಟು ಗವರ್ನ್ ಅನ್ನೋಂತ ಆತ್ಮವಿಶ್ವಾಸ ನಮ್ಗೆ ಇಷ್ಟಿದೆಯಲ್ಲ, ಅದೇ ಆಗ್ಬಿಡ್ಬೇಕು. ಉಳಿದವ್ರು ಹೇಳೋ ಸುಳ್ಳು ಅಂತ ನಾನೇನು ಹೇಳಕ್ ಹೋಗಲ್ಲ, ಆದ್ರೆ ಅಷ್ಟು ಆತ್ಮವಿಶ್ವಾಸ ಒಬ್ಬ ಪ್ರವಕ್ತ ಇರೋನ್ಗೆ. ನಿಮ್ಮ ಮಾತನ್ನ ಗೌರವಿಸ್ತಾ ಅಜಿತ್ ಒಂದು ಪ್ರಶ್ನೆ ಕೇಳ್ಬಿಟ್ಟು, ಅಜಿತ್ ಜಾಸ್ತಿ ಆಗುತ್ತೆ ಅಂತ 300 ದಾಟಬಹುದು, 10 ಅಥವಾ 10 ಸ್ಥಾನ ಆ ಕಡೆ 10 ಸ್ಥಾನ ಈ ಕಡೆ ಆಗಬಹುದು. ವಾಮನಾಚಾರ್ಯರ ಪ್ರಕಾರ ಬಿಜೆಪಿ ಯಾವ ರಾಜ್ಯದಲ್ಲಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬಹುದು ಅಂತ ನನ್ನ ಪ್ರಶ್ನೆ. ಉತ್ತರ ಪ್ರದೇಶದಲ್ಲಿ ಹೆಚ್ಚಿಸಿಕೊಳ್ಳುತ್ತಾ, ರಾಜಸ್ಥಾನದಲ್ಲಿ ಹೆಚ್ಚಿಸಿಕೊಳ್ಳುತ್ತಾ, ಗುಜರಾತ್ ಮಧ್ಯಪ್ರದೇಶ, ಯಾವ ಆಧಾರದ ಮೇಲೆ ಇವರು 300 ಅಂತ ಹೇಳ್ತಾ ಇದ್ದಾರೆ? ನಾನು ಅದನ್ನ ಆಡ್ ಮಾಡ್ತೇನೆ. ಒಂದು, ನಾರ್ತ್ ಈಸ್ಟ್ ಅಲ್ಲಿ ಈ ಸಲ ನಾವು 20 ಹೆಚ್ಚಿಗೆ ಸೀಟ್ಗಳನ್ನ ಅಲ್ಲಿ ಎಷ್ಟು 20 ಎಂದೆ ಅಜಿತ್ 20 ನಾರ್ತ್ ಈಸ್ಟ್ ಅಲ್ಲಿ. ಉತ್ತರ ಪ್ರದೇಶದಲ್ಲಿ ನಾವು 25 ಸೀಟ್ಗಳನ್ನು ಗೆಲ್ಲಬೇಕು ಅನ್ನೋಂಥದ್ದು ನಮ್ಮ ಕ್ಲಿಯರ್ ಪ್ಲಾನ್ ಇದೆ. ತಮಿಳ್ನಾಡಲ್ಲಿ ಉತ್ತರ ಪ್ರದೇಶ ಅಲ್ಲ, ಸಾರಿ, ವೆಸ್ಟ್ ಬೆಂಗಾಲ್ ಅಲ್ಲಿ, ವೆಸ್ಟ್ ಬೆಂಗಾಲ್ ಅಲ್ಲಿ 20 ಹೆಚ್ಚಿಗೆ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದಕ್ಕೆ ಸ್ಟ್ರಾಟಜಿ ಮತ್ತು ಆ ಪ್ರಕಾರ ನಾವು ಕೆಲಸ ಮಾಡಿದ್ದೇವೆ. ಯುಪಿ ತಮಿಳ್ನಾಡಲ್ಲಿ ಒಂದು 4 ಅಂದ್ರೆ ನೀವು ಹೆಚ್ಚಿಗೆ ಎಲ್ಲಿಂದ ತಗೊಳ್ತೀರಿ ಅಂತ ಕೇಳಿದ್ರಲ್ಲ, ಅದನ್ನ ಮಾತ್ರ ಹೇಳ್ತಾ ಇದ್ದೇನೆ ನಾನು. ಒಡಿಶಾದಲ್ಲಿ ಕೂಡ ತಮಿಳ್ನಾಡಲ್ಲಿ 4-5 ಹಾಗೇನೆ ಒಡಿಶಾದಲ್ಲಿ ಒಂದು ಅಡಿಷನಲ್ 5 ಸೀಟ್ ಗೆಲ್ಲಬೇಕು ಅಂತ ನಮಗಿದೆ. ನಾವೇನ್ ತುಂಬಾ ಏನ್ ಮಹತ್ವಾಕಾಂಕ್ಷೆ ಇಟ್ಕೊಂಡು ಅಷ್ಟು ಸ್ವೀಪ್ ಮಾಡಿ ಲೆಕ್ಕಾಚಾರವನ್ನು ಹೇಗೆ ಆಗಬಹುದು ಅಂತ ಹೇಳಿದ್ರೆ, ಯುಪಿ ನಲ್ಲಿ ಕಳೆದುಕೊಳ್ಳುವ ಸ್ಥಾನಗಳು ಕಾಂಪನ್ಸೇಟ್ ಆಗಬಹುದೇನೋ, ಕಾಂಪನ್ಸೇಟ್ ಆಗಬಹುದೇ ವಿನಃ ಅಷ್ಟೇ ಇರೋದು. ಆಗದಿರೋ ಚಾನ್ಸಸ್ ಇರಬಹುದು, ಆಗದೆ ಇರೋದಕ್ಕೆ ಚಾನ್ಸ್ ಇಲ್ಲ ಅಂತಾನೆ ನಾವು ಹೊರಟಿದ್ದೀವಿ. ರಮಾಕಾಂತ್, ಇವತ್ತು 2019 ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನವಾಗಿ ಚರ್ಚೆ ಆಗ್ತಾ ಇರೋದು 2 ರಾಜ್ಯ, ಒಂದು ಉತ್ತರ ಪ್ರದೇಶ, ಇನ್ನೊಂದು ಪಶ್ಚಿಮ ಬಂಗಾಳ. ಈಗ ಉತ್ತರ ಪ್ರದೇಶದಲ್ಲಿ ಅನೇಕ ಸೆಫಾಲಜಿಸ್ಟು ಏನು ಹೇಳ್ತಾರೆ ಅಂದರೆ, ಭಾರತೀಯ ಜನತಾ ಪಕ್ಷ ಕಳೆದ ಚುನಾವಣೆಯಲ್ಲಿ 73 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಈ ಸರಿ ಕೆಲವರು ಹೇಳ್ತಾರೆ 25 ಅಂತ ಹೇಳ್ತಾರೆ, ಕೆಲವರು 40 ಅಂತ ಹೇಳ್ತಾರೆ, ಕೆಲವರು 50 ಅಂತ ಹೇಳ್ತಾರೆ. ನಮ್ಮ ಸೆಫಾಲಜಿಸ್ಟ್ಗಳು ಅಲ್ಲಿನ ಗ್ರೌಂಡ್ ರಿಯಾಲಿಟಿಯಿಂದ ಅಧ್ಯಯನ ಮಾಡಿದ್ದಾರಾ? ಓಕೆ, ನಾನು ಮಾಧ್ಯಮಗಳಲ್ಲಿ ಬಂದಿರುವಂತಹ ವರದಿ ವಿಶ್ಲೇಷಣೆ ಇದನ್ನು ಗಮನಿಸಿ ಹೇಳ್ತೀನಿ. ನೋಡಿ, ರಫೇಲ್ ಡಿ ಯುದ್ಧ ವಿಮಾನ ಖರೀದಿ ಹಗರಣದಲ್ಲಿ ಮೋದಿ ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಯುವುದರಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ ಒಂದು ಆಂಗ್ಲ ಪತ್ರಿಕೆಯಲ್ಲಿ ಬಂದಿರುವ ವಿಶ್ಲೇಷಣೆ. ಓಕೆ, ಆ ವಿಶ್ಲೇಷಣೆ ಏನು ಹೇಳುತ್ತೆ ಅಂತಂದ್ರೆ, ಉತ್ತರ ಪ್ರದೇಶದಲ್ಲಿ ಮಾಯಾವತಿಯ ಪಾರ್ಟಿ ಅಂತಂದ್ರೆ ದಟ್ ಈಸ್ ಜಾಠವಾಸ್ ಪಾರ್ಟಿ, ಅದರ್ ದಲಿತ್ಸ್ ಆರ್ ಟೋಟಲಿ ನೆಗ್ಲೆಕ್ಟೆಡ್, ಆ ವಿಶ್ಲೇಷಣೆ ಆ ಒಂದು ವರದಿ ಹೇಳೋದು. ಓಕೆ, ಮತ್ತೆ ಯಾದವ ಪಾರ್ಟಿ ಅಂತಂದ್ರೆ ಸಮಾಜವಾದಿ ಪಾರ್ಟಿ ಅಂದ್ರೆ ಯಾದವ ಪಾರ್ಟಿ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆರ್ ಟೋಟಲಿ ನೆಗ್ಲೆಕ್ಟೆಡ್. ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಯಾರು? ಅಲ್ಲಿ ನಿಷಾದ್ ಪಾರ್ಟಿ ಅಂತ ಒಂದಿದೆ, ಆಮೇಲೆ ಕುಶ್ವಾ ಪಾರ್ಟಿ ಇದೆ, ಆಮೇಲೆ ಕೂರ್ಮಿಗಳ ಪಾರ್ಟಿ ಇದೆ, ಹೀಗೆ ಅನೇಕ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗಳ ಆ ಒಂದು ಪಕ್ಷಗಳು ಸಂಘಟನೆಗಳಿದೆಯಲ್ಲ, ಆ ಸಂಘಟನೆಗಳು ಈ ಮೈತ್ರಿಯ ಮೇಲೆ, ಯಾವುದು BSP ಅಂಡ್ SP ಮೈತ್ರಿಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳುತ್ತೆ ಆ ಆಂಗ್ಲ ಪತ್ರಿಕೆಯ ವರದಿ. ನೀವು ಅದನ್ನೇ ಬೇಸ್ ಅಂತ ಇಟ್ಕೊಳ್ಳೋದಾದ್ರೆ, ಏನು 48% ಬಹುಜನ್ ಸಮಾಜ್ ಪಾರ್ಟಿ ಮತ್ತು ಸಮಾಜವಾದಿ ಪಾರ್ಟಿಗೆ ಬರುತ್ತೆ ಎನ್ನುವ ಲೆಕ್ಕಾಚಾರ ಇದೆಯಲ್ಲ, ಅದು ಧೂಳಿಪಟ ಆಗೋದಿಲ್ವಾ? ಹಾಗೆ ಧೂಳಿಪಟ ಆದಾಗ ಆ ವರದಿ ಹೇಳುತ್ತೆ ಈ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂಡ್ ಅದರ್ ಜಾಟವ ದಲಿತ್ಸ್ ಇವರ ಓಟು ಸ್ಪ್ಲಿಟ್ ಆಗೋದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಪ್ರಮಾಣದಲ್ಲಿ ನೆರವಾಗುತ್ತೆ ಅನ್ನುವ ಮಾತನ್ನ ಆ ವರದಿ ಹೇಳುತ್ತೆ. ಅದೇ ಸತ್ಯ ಆದ್ರೆ ಅವಾಗ ಭಾರತೀಯ ಜನತಾ ಪಕ್ಷ 25 ತಗೊಳುತ್ತೆ ಅಂತ ಹೆಂಗ್ ಹೇಳ್ತೀರಿ? ನಾನು ಇದನ್ನ ಅನಾಲಿಸಿಸ್ ಹೇಳ್ತಾ ಇರೋದು ಆ ಪತ್ರಿಕೆಯ ವರದಿ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷ 50 ತಗೋಬಹುದಲ್ಲ. ಸೆಫಾಲಜಿ ಅನ್ನೋದಿದೆಯಲ್ಲ,
ನನ್ನ ಐಡಿಯಾಲಜಿನೋ ನನ್ನ ಚಿಂತನೆಗೂ ಪೂರಕವಾಗಿ ಒಂದು ಸಮೀಕ್ಷೆಯನ್ನ ಮಾಡಿಬಿಟ್ಟು ಅದನ್ನ ಜನರ ಮುಂದೆ ಇಟ್ಟ ತಕ್ಷಣವೇ ಅದು ಹರಿಶ್ಚಂದ್ರ ಸತ್ಯ ಅಲ್ಲ. ಫೈನ್ ಫೈನ್, ಇದೆಲ್ಲವೂ ಕೂಡ ಸರ್ 23 ವರೆಗೂ ಕೂಡ ಸರ್ ಇಂಥ ಅಭಿಪ್ರಾಯಗಳು ಬರ್ತಾನೆ ಇರ್ತವೆ. 23 ವರೆಗೂ ಇಂಥ ಅಭಿಪ್ರಾಯಗಳು ಬರ್ತಾನೆ ಇರ್ತವೆ. ಅಭಿಪ್ರಾಯವನ್ನ ಗೌರವಿಸ್ತಾ ನಾವು ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.